ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನಿಸ್ ಕ್ರಿಯೇಟಿವ್ ಚಾನಲ್ಗೆ. ಈ ಒಂದು ವಿಡಿಯೋ ಪ್ರತಿಯೊಬ್ರಿಗೂ ಕೂಡ ಯೂಸ್ ಆಗುತ್ತೆ, ಪ್ರತಿಯೊಬ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಎಲ್ಲರೂ ಕೂಡ ಹಚ್ಕೋಬೋದು. ಗಂಡಸರು ಕೂಡ ಈ ಒಂದು ರೆಮಿಡಿಯನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಬರೀ 15 ದಿನಗಳಲ್ಲಿ ಏನು ಉದುರಿರುವಂಥ ಪ್ರತಿಯೊಂದು ಕೂದಲು ಕೂಡ ಹೈ ಸ್ಪೀಡಲ್ಲಿ ತಿರುಗಿ ಬೆಳಿಲಿಕ್ಕೆ ಶುರುವಾಗುತ್ತೆ. ಅಷ್ಟು ಒಂದು ಫಾಸ್ಟಾಗಿ ಹೇರ್ ಗ್ರೋತ್ ಆಗುವಂಥ ಒಂದು ಸೂಪರಾಗಿರುವಂಥ ಮನೆ ಮದ್ದನ್ನು ತೊಗೊಂಡು ಬಂದಿದ್ದೀನಿ. ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಸಾಕು, ತಕ್ಷಣದಲ್ಲಿ ಹೇರ್ ಫಾಲ್ ಅನ್ನುವಂಥದ್ದು ಸ್ಟಾಪ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಗ್ರೋತ್ ಅಂತೂ 10 ಪಟ್ಟು ವೇಗವಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಸೂಪರಾಗಿರುವಂಥ ಮನೆ ಮದ್ದು. ಇಲ್ಲಿ 1 ರೂಪಾಯಿ ಕೂಡ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಸಿಗುವಂಥ ನ್ಯಾಚುರಲ್ ಪದಾರ್ಥಗಳಿಂದ ಈ ಒಂದು ಹೋಮ್ ರೆಮಿಡಿನ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಸಾಕು, ಗ್ರೋತ್ ಅನ್ನೋವಂಥದ್ದು ಸೂಪರ್ ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗುತ್ತೆ. ಹಾಗಾದರೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಒಂದು ಮ್ಯಾಜಿಕಲ್ ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಮಗೆ ಬೇಕಾಗಿರುವಂಥದ್ದು ಅಲವೀರಾ. ನಾನಿಲ್ಲಿ 3 ಅಲವೀರಾ ಲೀವ್ಸನ್ನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಅಲವೀರಾನ ಕಟ್ ಮಾಡಿದ ತಕ್ಷಣವೇ ನಾವು ಅಪ್ಲೈ ಮಾಡ್ಕೋಬಾರ್ದು, ಯಾಕಂದರೆ ಅದರಲ್ಲಿ ಕೆಳಭಾಗದಲ್ಲಿ ನಾವೇನು ಕಟ್ ಮಾಡಿರ್ತೀವಲ್ಲ ಅಲ್ಲಿ ಒಂದು ಯೆಲ್ಲೋ ಕಲ್ಲರು ಲಿಕ್ವಿಡ್ ಬರ್ತಾ ಇರತ್ತೆ. ಅದನ್ನು ನಾವು ಒಂದು 1/2 ಗಂಟೆ ಅಥವಾ 1-10 ನಿಮಿಷಗಳ ಕಾಲ ಹಾಗೇ ಇಟ್ಬಿಟ್ಟು ನೀಟಾಗಿ ನೀರಲ್ಲಿ ತೊಳೆದ್ಬಿಟ್ಟು ಅದಾದ ನಂತರನೇ ನಾವು ಅಪ್ಲೈ ಮಾಡ್ಕೋಬೇಕು. ಇಲ್ಲಾಂದರೆ ನಮ್ಮ ಸ್ಕ್ಯಾಲ್ಫಲ್ಲಿ ತುಂಬ ಕಡಿತ ಆಗಲಿಕ್ಕೆ, ಗುಳ್ಳೆಗಳಾಗಲಿಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿ 1/2 ಗಂಟೆ ಅಥವಾ 1-10 ನಿಮಿಷಗಳ ಕಾಲ ಹಾಗೇ ಬಿಟ್ಟು ಅದಾದ ನಂತರ ನೀಟಾಗಿ ವಾಶ್ ಮಾಡಿನೇ ಅಪ್ಲೈ ಮಾಡ್ಕೋಬೇಕು. ನೋಡಿ, ನಾನು ತೊಗೊಂಡಿರುವಂಥ ಅಲವೇರಾ ಏನಿದೆ ಅದನ್ನು ಸೈಡಲ್ಲಿ ಮುಳ್ಳಿನ ಭಾಗ ಏನಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೋತಾ ಇದ್ದೀನಿ. ಇದು ಒಂದು ಮ್ಯಾಜಿಕ್ ಮಾಡುತ್ತೆ ನಮ್ಮ ಕೂದಲಿಗೆ ಅಂತಲೇ ಹೇಳ್ಬೋದು. ಕೂದಲು ತುಂಬ ಒರಟಾಗಿರುತ್ತೆ, ಡಲ್ ಆಗಿರುತ್ತೆ, ಹೊಳಪಿರೋದಿಲ್ಲ, ಜೊತೆಗೆ ಸಾಫ್ಟ್ನೆಸ್ ಅನ್ನುವಂಥದ್ದು ಇರೋದಿಲ್ಲ, ತುಂಬ ಒಂಥರ ತುಂಬ ರಫ್ ಆಗಿರುತ್ತೆ, ಜೊತೆಗೆ ತುಂಬ ಉದುರಲಿಕ್ಕೆ ಶುರುವಾಗಿರುತ್ತೆ, ಗ್ರೋತ್ ಕಡಿಮೆ ಇರುತ್ತೆ, ಡ್ಯಾಮೇಜ್ ಆಗ್ತಾ ಇರುತ್ತೆ, ಅದರ ಜೊತೆಗೆ ಮಧ್ಯದಲ್ಲಿ ಕಟ್ ಆಗ್ತಾ ಇರುತ್ತೆ, ಸೀಳು ಕೂದಲಿನ ಸಮಸ್ಯೆ ಇರುತ್ತೆ. ಎಲ್ಲ ರೀತಿಯ ಕೂದಲಿನ ಸಮಸ್ಯೆಗೆ ಇದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಸಾಕಷ್ಟು ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಇವೆಲ್ಲವೂ ಕೂಡ ಕೂದಲಿನ ಬೆಳವಣಿಗೆಯನ್ನು ತುಂಬ ಫಾಸ್ಟಾಗಿ ಆಗುವಂತೆ ಮಾಡುತ್ತೆ. ಉದುರೋದನ್ನು ತುಂಬ ಬೇಗ ಕಡಿಮೆ ಮಾಡಿ ಕೂದಲಿಗೆ ನ್ಯಾಚುರಲಾಗಿ ಒಂದೊಳ್ಳೆ ಹೊಳಪನ್ನು ನೀಡುತ್ತೆ. ಅದ್ರ ಜೊತೆಗೆ ಹೊಟ್ಟೆನ ಸಮಸ್ಯೆ ಏನಾದರೂ ಕಾಡ್ತಾ ಇತ್ತು ಅಂದರೆ ಅದು ಕೂಡ ತುಂಬ ಬೇಗ ನಿವಾರಣೆ ಆಗಲಿಕ್ಕೆ ಈ ಒಂದು ಅಲವೀರಾ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ನೋಡಿ, ನಾನು ಈ ರೀತಿ ಕಟ್ ಮಾಡಿರುವಂಥ ಅಲವೀರಾವನ್ನು ತೊಗೊಂಡಿದ್ದೀನಿ. ನಂತರ ಇದರ ಜೊತೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ದಾಸವಾಳದ ಎಲೆಗಳು. ನೋಡಿ, ನಾನಿಲ್ಲಿ 1 ಹಿಡಿಯಾಗುವಷ್ಟು ದಾಸವಾಳದ ಎಲೆಗಳನ್ನು ತೊಗೊಂಡಿದ್ದೀನಿ. ಇನ್ನು ಎಲ್ರಿಗೂ ಗೊತ್ತಿದೆ, ದಾಸವಾಳದಲ್ಲಿ ಸಾಕಷ್ಟು ಪ್ರೋಟೀನ್ಸ್ ಇರುತ್ತೆ, ನ್ಯೂಟ್ರಿಯನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ಅದರ ಜೊತೆಗೇ ಇದರಲ್ಲಿ ತುಂಬ ಹೇರಳವಾಗಿ ಬೀಟಾ ಕ್ಯಾರೋಟಿನ್ ಇರುತ್ತೆ, ಅದರ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇರುತ್ತೆ. ಇವೆಲ್ಲವೂ ಕೂಡ ಕೂದಲು ಉದುರೋದನ್ನು ತಕ್ಷಣದಲ್ಲೇ ಕಡಿಮೆ ಮಾಡಿ ಗ್ರೋತನ್ನು ತುಂಬ ಫಾಸ್ಟಾಗಿ ಆಗುವಂತೆ ಮಾಡುತ್ತೆ. ಇನ್ನು ಯಾರಿಗೆ ತುಂಬ ಬೇಗನೆ ಬಿಳಿ ಕೂದಲಿನ ಸಮಸ್ಯೆ ಕಾಡ್ತಾ ಇರುತ್ತೋ ಆ ಒಂದು ಬಿಳಿ ಕೂದಲು ತುಂಬ ಬೇಗ ಆಗದಂತೆ ತಡೆಯಲು ಕೂಡ ಈ ಒಂದು ದಾಸವಾಳದ ಎಲೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ಒಂದು ನ್ಯಾಚುರಲ್ ಶಾಂಪೂ ರೀತಿ ಕೆಲಸ ಮಾಡುತ್ತೆ, ಒಂದೊಳ್ಳೆ ಕಂಡೀಷ್ನರ್ ಆಗೂ ಕೂಡ ಕೆಲಸ ಮಾಡುತ್ತೆ. ಉದುರೋದು ಕಡಿಮೆ ಆಗಿ ಇನ್ಸ್ಟೆಂಟಾಗಿ ಹೊಳಪು ಬರ್ತಾ ಹೋಗುತ್ತೆ, ಕೂದಲು ತುಂಬ ಸಾಫ್ಟ್ ಆಗಲಿಕ್ಕೆ ಈ ಒಂದು ದಾಸವಾಳದ ಎಲೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ವಾರಕ್ಕೆ ಒಮ್ಮೆನಾದರೂ ಈ ಒಂದು ದಾಸವಾಳದ ಎಲೆಯ ಹೇರ್ ಪ್ಯಾಕನ್ನು ಅಪ್ಲೈ ಮಾಡಿ ಆ ಒಂದು ಮ್ಯಾಜಿಕ್ಕು ನಿಮಗೇ ತಿಳಿತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾವುದೇ ಒಂದು ಹೇರ್ ಪ್ಯಾಕ್ ಅಥವಾ ಹೇರ್ ಮಾಸ್ಕ್ ಅಪ್ಲೈ ಮಾಡಿದ್ರು ಕೂಡ ಅದರಲ್ಲಿ ಒಂದಷ್ಟು ದಾಸವಾಳದ ಎಲೆಗಳನ್ನು ಹಾಕಿ ಅದನ್ನು ಅಪ್ಲೈ ಮಾಡ್ತಾ ಬನ್ನಿ. ಆ ಒಂದು ವ್ಯತ್ಯಾಸ ನಿಮ್ಮ ಕಣ್ಮುಂದೇ ಇರುತ್ತೆ. ಜನ್ಮದಲ್ಲಿ ಕೂದಲು ಉದುರುವಂಥ ಸಮಸ್ಯೆ ನಿಮಗೆ ಕಾಡೋದಿಲ್ಲ ಅಂತಲೇ ಹೇಳ್ಬೋದು. ಗ್ರೋತ್ ಅಂತೂ ತುಂಬ ಸಮೃದ್ಧಿಯಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ದಾಸವಾಳದ ಎಲೆ. ನಾನಿಲ್ಲಿ ತೊಗೊಂಡಿರುವಂಥ ದಾಸವಾಳದ ಎಲೆಗಳನ್ನು ನೀರಲ್ಲಿ ಒಮ್ಮೆ ತೊಳೆದು ನಂತರನೇ ತೊಗೋತಾ ಇದ್ದೀನಿ. ನಂತರ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಅದು ಮೆಂತ್ಯ ಕಾಳು ಅಂತಲೇ ಹೇಳ್ಬೋದು. ನಾನಿಲ್ಲಿ 1.5 ಟೀಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು 1-4 ಗಂಟೆಗಳ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ನೆನೆದುಕೊಂಡಿದೆ, ಅಥವಾ ರಾತ್ರಿ ಕೂಡ ನೀವು ನೆನೆಸಿಟ್ಕೋಬೋದು. ಮನೆ ದಿನ ಬೆಳಗ್ಗೆ ಇದರ ಪೇಸ್ಟನ್ನು ಅಪ್ಲೈ ಮಾಡ್ಕೋಬೋದು. ನೋಡಿ, ಈ ಒಂದು ಮೆಂತ್ಯ ಕಾಳಿನಲ್ಲೂ ಕೂಡ ಅಷ್ಟೇ, ಸಾಕಷ್ಟು ಹೇರಳವಾಗಿ ಪ್ರೋಟೀನ್ ಇರುತ್ತೆ, ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಕೂಡ ತುಂಬ
ಹೇರಳವಾಗಿರುತ್ತೆ. ಇದು ಗ್ರೋತನ್ನು ಹೆಚ್ಚು ಮಾಡುತ್ತೆ, ಕೂದಲು ತುಂಬ ಉದ್ದವಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ, ಹೊಟ್ಟಿನ ಸಮಸ್ಯೆಯ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಮೆಂತ್ಯ ಕಾಳು ಅಂತಲೇ ಹೇಳ್ಬೋದು. ನೋಡಿ ಮೆಂತ್ಯ ಕಾಳು ನಾನು ಏನು ನೆನೆಸಿಟ್ಕೊಂಡಿದ್ದೆ, ನೀರಿನ ಸಮೇತವಾಗಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾವೇನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅಲವಿರಾ, ಆ ಒಂದು ಅಲವಿರಾ ಪೀಸ್ಗಳನ್ನು ಹಾಕುತ್ತಾ ಇದ್ದೀನಿ. ಅದಾದ ನಂತರ ನಾವೇನು ತೊಳೆದು ತೊಗೊಂಡಿದ್ವಲ್ಲ ಈ ಒಂದು ದಾಸವಾಳದ ಎಲೆ, ನಿಮಗೆ ಹೂ ಸಿಕ್ತು ಅಂದರೆ ಹೂವನ್ನು ಕೂಡ ಇದರೊಟ್ಟಿಗೆ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ಬರೀ ಎಲೆಗಳಿದೆ ಅಂದರೆ ಈ ರೀತಿ ಎಲೆಗಳನ್ನು ಕೂಡ ನೀವಿಲ್ಲಿ ತೊಗೋಬೋದು. ಜಾಸ್ತಿ ನೀರನ್ನು ಹಾಕಬಾರ್ದು, ಹಾಗೆಯೇ ಇದನ್ನು ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ನೋಡಿ ಈ ರೀತಿ ತುಂಬ ನೈಸಾಗಿ ತುಂಬ ಸಣ್ಣದಾಗಿರುವಂಥ ಪೇಸ್ಟ್ ರೀತಿ ಇದನ್ನು ರುಬ್ಕೋಬೇಕು. ನೋಡಿ ನಮ್ಮ ಈ ಒಂದು ಮ್ಯಾಜಿಕ್ ಹೇರ್ ಪ್ಯಾಕಿನ ಮಿಶ್ರಣ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ಒಂದು ಬೌಲಿಗೆ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನಂತರ ಇದರೊಟ್ಟಿಗೆ ನಾನಿಲ್ಲಿ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆಯನ್ನು ಹಾಕುತ್ತಾ ಇದ್ದೀನಿ. ನಿಮಗೆ ಗೊತ್ತಿರ್ಬೋದು ಹರಳೆಣ್ಣೆ ತುಂಬ ಅಂದರೆ ತುಂಬ ಒಳ್ಳೆಯದು ಕೂದಲು ಉದ್ದವಾಗಿ ಬೆಳೀಲಿಕ್ಕೆ, ಕಪ್ಪಾಗಿ ಬೆಳೀಲಿಕ್ಕೆ, ಯಾರಿಗೆ ಉದುರುವಂಥ ಸಮಸ್ಯೆ ಇರುತ್ತೆ ಅದನ್ನು ತಕ್ಷಣದಲ್ಲೇ ಕಡಿಮೆ ಮಾಡುವಂತಹ ಒಂದು ಮ್ಯಾಜಿಕ್ ಆಯಿಲ್ ಇದು ಅಂತಲೇ ಹೇಳ್ಬೋದು. ಇನ್ನು ಯಾರಿಗೆ ತುಂಬ ಬೇಗನೆ ಬಿಳಿ ಕೂದಲಾಗ್ತಾ ಇರುತ್ತೆ ಅದನ್ನು ತಡೆಗಟ್ಕೋಬೇಕು, ಕಡಿಮೆ ಮಾಡ್ಕೋಬೇಕು ಅಂತಿರೋರು ಖಂಡಿತವಾಗಲೂ ವಾರಕ್ಕೆ ಒಮ್ಮೆನಾದರೂ ಹರಳೆಣ್ಣೆಯನ್ನು ತಲೆಗೆ ಹಚ್ಚಿಬಿಟ್ಟು ಒಂದು ಇಡೀ ದಿನ ಹಾಗೆ ಬಿಟ್ಟು ಅಥವಾ ಒಂದು 2-3 ಗಂಟೆನಾರ ಹಾಗೆ ಬಿಟ್ಟು ನಂತರ ಹೇರ್ ವಾಶನ್ನು ಮಾಡ್ತಾ ಬನ್ನಿ. ಇದು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ನಾನಿಲ್ಲಿ 1 teaspoon ಆಗೋಷ್ಟು ಹರಳೆಣ್ಣೆಯನ್ನು ಸೇರಿಸ್ಕೊಂಡು ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಈ ಒಂದು ಮ್ಯಾಜಿಕಲ್ ಹೇರ್ ಪ್ಯಾಕು ರೆಡಿಯಾಗಿದೆ. ಈ ರೀತಿ ಮಾಡ್ಕೊಂಡಿರುವಂಥ ಈ ಒಂದು ಹೇರ್ ಪ್ಯಾಕನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಅಂದರೆ ದೊಡ್ಡವ್ರವ್ರಿಗೂ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು. ಯಾವುದೇ ರೀತಿಯ ಕೂದಲಿನ ಸಮಸ್ಯೆಗಳಿದ್ದರೂ ತುಂಬ ಬೇಗನೆ ಕಡಿಮೆ ಆಗಲಿಕ್ಕೆ, ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾರಿಗೆ ಉದುರುವಂಥ ಸಮಸ್ಯೆ ಇರುತ್ತೆ, ಬೆಳವಣಿಗೆ ತುಂಬ ಕಡಿಮೆ ಇರುತ್ತೆ, ಜೊತೆಗೆ ಯಾರಿಗೆಲ್ಲ ತುಂಬ ಬೇಗನೆ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅಂಥವರು ಕೂಡ ಈ ಒಂದು ಹೇರ್ ಪ್ಯಾಕನ್ನು ಹಚ್ಚುತ್ತಾ ಬರೋದ್ರಿಂದ ಬಿಳಿ ಕೂದಲಿನ ಸಮಸ್ಯೆಯ ನಿವಾರಣೆಗೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ತುಂಬ ಬೊಕ್ಕ ತಲೆ ಆಗ್ತಾ ಇದೆ, ತುಂಬ ಕೂದಲು ಉದುರಿ ಅಲ್ಲಿ ಮತ್ತೆ ಬೆಳವಣಿಗೆನೇ ಆಗ್ತಾ ಇಲ್ಲ ಅನ್ನೋವಂಥವ್ರು ಇದನ್ನು ಟ್ರೈ ಮಾಡಿ, ಇದು ಜಾದು ಮಾಡುತ್ತೆ ಇದು ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ನೀಟಾಗಿ ಅಪ್ಲೈ ಮಾಡಿ ಇದನ್ನು 1.25 ಗಂಟೆ ಅಥವಾ 1 ಗಂಟೆಗಳ ಕಾಲನಾದರೂ ತಲೆನಲ್ಲಿ ಹಾಗೆ ಬಿಟ್ಟು ನಂತರ ನೀಟಾಗಿ ಶಾಂಪೂ ವಾಶನ್ನು ಮಾಡ್ಕೊಳ್ಳಿ. ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಹೇರನ್ನು ವಾಶ್ ಮಾಡಬೇಕು. ಇದರಿಂದ ಉದುರೋದು ತುಂಬ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಬಿಸಿ ನೀರನ್ನು ಹಾಕೋದ್ರಿಂದನೂ ಕೂಡ ಕೂದಲು ತುಂಬ ಉದುರಲಿಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರನೇ ಆದಷ್ಟು ಉಗುರು ಬೆಚ್ಚಗಿರುವಂಥ ನೀರಲ್ಲಿ ನೀಟಾಗಿ ಹೇರ್ ವಾಶನ್ನು ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ವಾರಕ್ಕೆ ಒಮ್ಮೆನಾದರೂ ಈ ಒಂದು ಹೇರ್ ಪ್ಯಾಕನ್ನು ನೀವು ಕೂಡ ಅಪ್ಲೈ ಮಾಡಿ ನೋಡಿ, ಅದು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ನಾನಿಲ್ಲಿ ಹೇರ್ ವಾಶ್ ಆದಮೇಲೆ ತೋರಿಸ್ತಾ ಇದ್ದೀನಿ, ಕೂದಲು ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಹೊಳಿಲಿಕ್ಕೆ ಶುರುವಾಗಿದೆ ಅಂಥೇಳಿ. ಜೊತೆಗೆ ಏನು ಮಧ್ಯದಲ್ಲಿ ಕಟ್ ಆಗ್ತಾ ಇರುತ್ತೆ, ಸೀಳು ಕೂದಲು ಅಥವಾ ತುಂಬ ಡ್ಯಾಮೇಜ್ ಆಗಿದೆ ಅಥವಾ ಹೊಳಪಿಲ್ಲ, ತುಂಬ ಒರಟಾಗಿದೆ ಅನ್ನೋವಂಥ ಕೂದಲು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಇದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ಒಂದು ಸಿಂಪಲಾಗಿರುವಂಥ ಹೇರ್ ಕೇರ್ ರೆಮಿಡಿನ ನೀವು ಕೂಡ ಮಾಡಿ ನೋಡಿ, ರಿಸಲ್ಟ್ ಯಾವ ರೀತಿಯಾಗಿ ಬಂತು ಅಂತೇಳಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದಂತೂ ಮರೀಲೇಬಾರ್ದು, ಹಾಗೆ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.